ಅನುದಾನ ನಮ್ಮ ಜಿಲ್ಲೆಗೆ ಬಂದು ಉತ್ತಮ ಸ್ಥಾನಕ್ಕೆ ಹೋಗ್ತದೆ ಅಂತೇಳಿ ನಿಮ್ಮೆಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರ. ಆ ಕಡೆ ಈ ಕಡೆ ಕಿವಿ ಕೇಳೋದು ಬೇಕಿಲ್ಲ, ಬೇಕಿಲ್ಲ. ಇದು ಭದ್ರಕೋಟೆ, ದೇವೇಗೌಡರು ನಮ್ಗೆಲ್ಲ ಶಕ್ತಿ ತುಂಬಿರುವಂತ ನಮ್ಮ ಜಿಲ್ಲೆ. ಇದಕ್ಕೆ ನಾವೇನಾದ್ರೂ ಋಣ ತೀರಿಸಬೇಕು ಅಂದ್ರೆ ಇದೇ ಋಣವನ್ನ ಹೆಚ್ಚಿನ ರೀತಿ ತೀರಿಸಬೇಕಾಗ್ತದೆ. ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ನಿಮ್ಮೆಲ್ಲರ ರಾಜ್ಯದ ಯುವ ನಾಯಕರಾದಂತಹ ಮಧು ಬಂಗಾರಪ್ಪರು ನಿಮ್ಮನ್ನು ಕುರಿತು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಗೊತ್ತು, ನಮ್ಮೆಲ್ಲರಿಗಿಂತ ಇವತ್ತು ಕುಮಾರಣ್ಣ ಮತ್ತು ಸನ್ಮಾನ್ಯ ದೇವೇಗೌಡರು ಮಾತನಾಡಲಿಕ್ಕೆ ಕೇಳಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಆದರೆ ಒಬ್ಬ ಬಂಗಾರಪ್ಪರ ಮಗನಾಗಿ, ಕುಮಾರಣ್ಣವರ ಅಭಿಮಾನಿಯಾಗಿ, ನಮ್ಮ ತಂದೆಯವರ ಸ್ಥಾನದಲ್ಲಿ ಸನ್ಮಾನ್ಯ ದೇವೇಗೌಡರನ್ನು ಇವತ್ತು ಏನು ನೋಡ್ತಾ ಇದ್ದೀನಿ, ನನ್ನ ಸೋದರ ಸಮಾನರು ಅಂತಕ್ಕಂಥದ್ದನ್ನು ಇವತ್ತು ಬಹಳ ಹೆಮ್ಮೆಯಿಂದ ಮಂಡ್ಯದಲ್ಲಿ ಬಂದು ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಮಂಡ್ಯ ಅಂತ ಹೇಳಿದರೆ ನಮ್ಮ ತಂದೆ ಬಂಗಾರಪ್ಪಾಜಿಯವರಿಗೆ ಕಾವೇರಿ ಸಂದರ್ಭದಲ್ಲಿ ನೀವೆಲ್ಲ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ. ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಇಟ್ಟು ಹೋಗ್ತೀನಿ. ಕಾವೇರಿಯನ್ನು ನೀವು ಯಾವ ರೀತಿ ರಕ್ಷಣೆಯನ್ನು ಮಾಡ್ತೀರಾ, ಅದೇ ರೀತಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಕ್ಷಣೆ ಮಾಡ್ತೀವಿ ಅಂತ ಮಾತನ್ನ ಇವತ್ತು ಕೊಡಬೇಕಾಗತ್ತೆ. ಇವತ್ತು ಸಮ್ಮಿಶ್ರ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕುಮಾರಣ್ಣವರಿಗೆ ಇವತ್ತು ಶಕ್ತಿ ಬರಬೇಕು ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಶಿವಮೊಗ್ಗದಿಂದ ನನ್ನನ್ನು ಕಳಿಸ್ತಾರೆ ಅಂತೇಳಿ ಮೊನ್ನೆ ಹೆಚ್ಚು ಕಮ್ಮಿ ಆಯಿತು, ನೀವೆಲ್ಲ ನೋಡಿದ್ರಿ. ನನ್ನ ಭಾಗ್ಯ ಕೇವಲ 13 ದಿವಸದಲ್ಲಿ ನನ್ನನ್ನು ಒಬ್ಬ ಅಭ್ಯರ್ಥಿ ಮಾಡಿ ಶಿವಮೊಗ್ಗದಲ್ಲಿ ಬಹಳ ಅಲ್ಪ ಮತದಲ್ಲಿ ನಾನು ಸೋತಿದ್ದೀನಿ. ಆದರೆ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಕ್ಷೇತ್ರದ ಜನರು ಮುಂದಿನ ದಿನಗಳಲ್ಲಿ ನನಗನ್ಸುತ್ತೆ ಅಲ್ಲಿ ಸೋಲ್ಸಿರೋದು ಕಾರಣ ಏನು ಅಂತ ಹೇಳಿದ್ರೆ, ನಿಖಿಲ್ ಅವ್ರ ಜೊತೆಗೆ ನೀವು ಪಾರ್ಲಿಮೆಂಟಿಗೆ ಹೋಗಿ ಅಂತೇಳಿ ಏನೋ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತೇಳಿ. ಅದಕ್ಕೆ ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾಯಕರುಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರ ನೇತೃತ್ವದ JDS ಪಕ್ಷ. ಇವತ್ತು ಅಂಥ ನಾಯಕರು ಅವರ ಕುಡಿಯನ್ನು ಇವತ್ತು ನಿಮ್ಮ ಮಡಿಲಿಗೆ ಹಾಕಿದ್ದಾರೆ. ಚಪ್ಪಾಳೆ ಮೂಲಕ ನೀವು ವಿಶ್ವಾಸವನ್ನು ಕೊಡಬೇಕಾಗತ್ತೆ. ಇವತ್ತು ನಿಖಿಲ್ ಅವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸ್ತೀವಿ ಅಂತ ಹೇಳಿ. ನಾನು ಹೆಚ್ಚು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ, ನಿಮಗೆ ವಿಶ್ವಾಸ ಇದೆ. 23 ತಾರೀಕು ನಂದು, 23 ತಾರೀಕು ಅವ್ರದ್ದು, 18 ಏಪ್ರಿಲ್ಲು. ಆದರೆ ಚುನಾವಣೆ ಉತ್ತರ ಬರತಕ್ಕಂಥ ಸಂದರ್ಭದಲ್ಲಿ ಜೊತೆ ಜೊತೆಗೆ ಈ ರಾಜ್ಯದಿಂದ ಕಾಂಗ್ರೆಸ್ ಮತ್ತು JDS ಪಕ್ಷದಿಂದ ಯಾರ್ಯಾರ ಅಭ್ಯರ್ಥಿಗಳನ್ನು ಮಾಡಿದ್ದಾರೆ ಅವ್ರನ್ನೆಲ್ಲ ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟಿಗೆ ಕಳಿಸಿ ಇವತ್ತು ಕುಮಾರಣ್ಣ ನಮ್ಮ ರಾಜ್ಯಕ್ಕೆ ಹೆಂಗೆ ಹಗಲು ರಾತ್ರಿ ದುಡಿತಾ ಇದ್ದಾರೆ ಅವರಿಗೆ ಕೈ ಜೋಡಿಸಿ ನಾವೆಲ್ಲರೂ ಕೂಡ ಕುಮಾರಣ್ಣ ಅವರಿಗೆ ಮತ್ತು ನಮ್ಮೆಲ್ಲ ನಾಯಕರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇವತ್ತು ನಿಮ್ಮ ಮಡಿಲಿಗೆ ಏನು ಇವತ್ತು ಕುಮಾರಣ್ಣವರು ಮತ್ತು ಸನ್ಮಾನ್ಯ ದೇವೇಗೌಡರು ನಿಖಿಲ್ ಅವ್ರನ್ನ ನಿಮ್ಮ ಮಡಿಲಿಗೆ ಹಾಕಿದ್ದಾರೆ ಅವರಿಗೆ ಆಶೀರ್ವಾದ ಮಾಡಿ ಇನ್ನು ಮುಂದೆ ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನು ನೀವು ತಗೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಿ ಈ ಸಮ್ಮಿಶ್ರ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕುಮಾರಣ್ಣವರಿಗೆ ಇದು ಹೆಚ್ಚು ಶಕ್ತಿ ಕೊಟ್ಟಂಗೆ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ರೈತರು ನಮ್ಮ ರಾಜ್ಯದ ಬಡವರು ಉಳಿಬೇಕು ಅಂತ ಹೇಳಿದರೆ ಕುಮಾರಣ್ಣವರಿಗೆ ಶಕ್ತಿಯನ್ನು ಕೊಡಬೇಕು, ನಿಖಿಲ್ ಅವರನ್ನ ಪಾರ್ಲಿಮೆಂಟಿಗೆ ಕಳಿಸ್ಬೇಕು, ಶಿವಮೊಗ್ಗದಲ್ಲಿ ನನಗೂ ಕಳಿಸ್ತಾರೆ ಅಂತಕ್ಕಂಥದ್ದು ಒಂದು ವಿಶ್ವಾಸ ಇದೆ. ಇವತ್ತು ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದರೆ, ಇವತ್ತು ಕುಮಾರಣ್ಣವ್ರು ಹೇಳಿದರು ಇಲ್ಲ ನಿಖಿಲ್ ಅವ್ರನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ, ಅದು ನೀನು ಬರಬೇಕು ಅಂತ ಹೇಳಿ. ನಾನು ಹೇಳಿದೆ ಆಯಿತು, ನೀವೇನೋ ನಿಖಿಲ್ ಅವ್ರನ್ನ ಘೋಷಣೆ ಮಾಡಿಬಿಡ್ತೀರಿ, ನನ್ನ ಕತೆ ಏನು ಅಂತ ಹೇಳಿದಾಗ ಸನ್ಮಾನ್ಯ ದೇವೇಗೌಡರು 17 ಶಿವಮೊಗ್ಗಕ್ಕೆ ಬಂದು ನಾನು ಮಾಡ್ತೀನಪ್ಪ ಅಂತ ಹೇಳಿದ. ಇದು ನನ್ನ ಭಾಗ್ಯ, ನನ್ನ ಸ್ವಂತ ಅಣ್ಣನಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ನನ್ನ ಅಣ್ಣ ಕುಮಾರಣ್ಣವ್ರು ಕೊಟ್ಟಿದ್ದಾರೆ. ನನ್ನ ತಂದೆ ಸ್ಥಾನದಲ್ಲಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ನನ್ನನ್ನು ಆ ಶಕ್ತಿಯುತವಾಗಿ ನಾಯಕರಾಗಿ ಬೆಳೆಸ್ತಾ ಇದ್ದಾರೆ. ಎಲ್ಲ JDS ಪಕ್ಷನ ಉಳಿಸೋದು ಅಂತೂ ಒಂದು ಜವಾಬ್ದಾರಿ ಇತ್ತು, ಅದನ್ನು ಅವ್ರು ಸರಿಯಾಗಿ ಮಾಡಿಲ್ಲ ಅಂತ ಅನಿಸಿಕೆ. ಈ ಹಂತದಲ್ಲಿ ಈಗ ಇಷ್ಟು ದಿನ ನಿಮ್ ಜೊತೆ ಇರ್ತಿದ್ರು, ಇನ್ಮೇಲೆ ನಿಮ್ ಜೊತೆ ಇರಂಗಿಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ನೀವೆಲ್ಲ ಒಂದ್ ಕಡೆ ಒಂಟಿ ಆಗ್ಬಿಟ್ರಿ ಅಂತ ಅನಿಸ್ತಾ ಇದೀನಿ. ಸಾಧ್ಯನೇ ಇಲ್ಲ, ನನ್ನ ಜೊತೆಲಿ ಜನ ಇದ್ದಾರೆ. ನಾನ್ ಎಲ್ಲಿ ಹೋದ್ರು ನಾನು ಅದನ್ನೇ ಕೇಳೋದು ಜನರನ್ನ, ನೀವ್ ಯಾವತ್ತು ಆ ಮಾತೆ ಹೇಳಂಗಿಲ್ಲ ಅಂತ ಜನ ನನ್ಗೆ ಹೇಳ್ತಾ ಇದ್ದಾರೆ. ನೀವ್ ಒಂಟಿಯಾಗಿದ್ದೀರಿ ಅಂತ ಅನ್ನೋ ಒಂದು ಮಾತು ನಿಮ್ ಬಾಯಿಂದ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಜನ ಇದ್ದಾರೆ ನನ್ನ ಕಡೆ. ಸೊ ಆ ಜನ ನಂಬ್ಕೊಂಡು ಚುನಾವಣೆ ಹೋಗ್ತಾ ಇದ್ರಿ. ಅಂಬರೀಷ್ ಅವರ ಒಂದು ಅವ್ರ ಸಂಪಾದನೆ ಮಾಡಿರೋ ಒಂದು ಪ್ರೀತಿ ಇದೆ, ಜನ ಇದ್ದಾರೆ, ಅದನ್ನಿಟ್ಕೊಂಡು ಮುಂದೆ ಹೋಗ್ತೀನಿ. DC ತಮ್ಮಣ್ಣ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, JDS ಅಭ್ಯರ್ಥಿ ಆಗ್ಬೋದಾಗಿತ್ತು, ಸುಮಲತಾ ಅವರು ಟ್ರೈ ಮಾಡಲಿಲ್ಲ ಅಂದ್ರೆ ಅವರು ಸಂಧಾನ ಕೊಟ್ಟಿಲ್ಲ ಅಂತಕ್ಕಂಥ. ನಾನು ಪ್ರಯತ್ನ ಪಟ್ಟಿದ್ದೆ, ಮೀಟ್ ಮಾಡಿ ನಿಮ್ಮನ್ನ ಮಾತಾಡ್ಸುವಂತ ಪ್ರಯತ್ನ ಪಟ್ಟಿದ್ದೆ ಅಂತ. ನಿಮ್ಮನ್ನ ಮಾತಾಡ್ಸಿದ್ರ DC ತಮ್ಮಣ್ಣ ಅವರು ಒಂದು ಆಫರ್ ಕೊಟ್ಟಿದ್ರ ಆತರದ್ದು?
ಚುನಾವಣೆ ಇನ್ನೇನ್ ಹತ್ರ ಬಂತು, ಎಲ್ಲ ಅನೌನ್ಸ್ ಆಗಿದೆ, ಅವ್ರು ಇನ್ನೇನ್ ಅಭ್ಯರ್ಥಿನೂ ಇವತ್ತು ಘೋಷಿಸ್ತಾರೆ ಅಂತ ಅನ್ಸುತ್ತೆ. ಹೌದಾ? ಹಾ, ಘೋಷಣೆ ಆಯ್ತು. ಇಂತ ಸಂದರ್ಭದಲ್ಲಿ ಈ ಮಾತುಗಳು ಏನಕ್ಕೆ ಹೇಳ್ತಾರೆ, ಏನಕ್ಕೆ ಹೇಳ್ಬೇಕು ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ ಬಿಡಿ, ನಿಮ್ಮೆಲ್ರಿಗೂ ಅರ್ಥ ಆಗಿರ್ಬೇಕು, ಜನಕ್ಕೂ ಅಷ್ಟೇ ಅರ್ಥ ಆಗುತ್ತೆ. ಇಲ್ಲ, ಆ ತರದ್ದು ಯಾವುದೇ ಆಹ್ವಾನ ಬಂದಿಲ್ಲ. ಸಂಪರ್ಕ ಮಾಡಿರೋದು ನಮ್ಮ ಅಂದ್ರೆ ಅಂಬರೀಷ್ ಅವರ ಅಣ್ಣನ ಮಗನ್ನ, ಅವ್ರಿಗೂ ಸಂಬಂಧಿಕರೇ, ಅವ್ರು ಮಾತಾಡಿ ಮೀಟ್ ಮಾಡಿದಾಗ ಏನೋ ಮಾತಾಡಿದ್ರು. ಬಟ್ ಜೆ ಡಿ ಎಸ್ ಗೆ ಬರಬೇಕು ಅನ್ನೋ ಒಂದು ಮಾತು ಯಾವತ್ತು ಅವ್ರು ಹೇಳಿರ್ಲಿಲ್ಲ. ಮೊದ್ಲಿಂದಾನು ಅವರೊಂದು ಹೇಳಿಕೆಗಳು, ನೀವು ನಿಮ್ಮ ವಿಜುವಲ್ಸ್ ನಿಮ್ಮ ಎವಿಯಲ್ಲೇ ಇದೆ, ಏನೇನ್ ಹೇಳ್ಕೊಂಡು ಬಂದಿದ್ದಾರೆ ಅಂತ ಅದನ್ನ ನೋಡಿದ್ರೆ ಎಲ್ಲಾದ್ರೂ ನಿಮ್ಗೆ ಆ ತರ ಅವರು ಜೆ ಡಿ ಎಸ್ ಗೆ ನನ್ನ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೆ ನೀವೇ ನನ್ಗೆ ಹೇಳ್ಬೋದು. ಕುಮಾರಸ್ವಾಮಿ ಅವ್ರಿಗೂ ಮೇಡಮ್ ಅವ್ರಿಗೆ ಏನಾಗಿತ್ತ ಗೊತ್ತಿಲ್ಲ, ಹಂಗಾಗಿ ಅವರು ಬರದೇ ಇರೋ ಕಾರಣ ಅದು. ಅಲ್ಲ, ಇದಕ್ಕೆ ಮೊದ್ಲೇನೆ ಅವ್ರು ಹೇಳ್ಬಿಟ್ರಲ್ಲ, ಅವ್ರು ನಮ್ಮ ಪಕ್ಷದವ್ರಲ್ಲ, ಅವ್ರದಿಲ್ಲಿ ಕೊಡುಗೆ ಏನಿದೆ ಅನ್ನೋ ಒಂದು ಮಾತಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಅವ್ರಿಗೆ ಆ ಇಂಟ್ರೆಸ್ಟ್ ಇಲ್ಲ ಅಂತ. ಅದಾದ್ಮೇಲೆ ಅವರು ಮಧು ನಮ್ಮ ಅಂಬರೀಷ್ ಅವ್ರ ಅಣ್ಣನ ಮಗನ ಮಾತಾಡಿಸಿದಾಗ, ತಮ್ಮಣ್ಣ ಅವರು, ಅವರೇನು ಆಹ್ವಾನ ಏನು ಕೊಟ್ಟಿಲ್ವಂತೆ. ಅವರು ಎಂಟು ಜನ ನಾವೇ ಎಂ ಎಲ್ ಎಗಳಿದ್ವಿ, ಯಾಕೆ ಈ ಸಾಹಸ ಮಾಡೋಕೆ ಹೋಗ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ಇದು ಆಹ್ವಾನ ಅಂತ ಯಾರು ಅನ್ಕೊಳಕ್ ಆಗಲ್ಲ. ಅದ್ ನೀವೇ ತಿಳ್ಕೋಬೇಕು. ಅಲ್ಲ, ಈ ಹಂತದಲ್ಲಿ ಪಕ್ಷವನ್ನ ಅಧಿಕೃತವಾಗಿ ಘೋಷಣೆ ಮಾಡೋ ಹಂತದಲ್ಲಿ ಈ ವಿಚಾರ ಯಾಕೆ ತಂದಿದ್ದಾರೆ ಅಂತ ಅನ್ಸುತ್ತೆ. ಅದು ಇನ್ನೇನು, ನನಗೆ ಒಂದು ಮಾತಂತೂ ಇದೆ, ನಮ್ಮ ಸಿಎಂ ಅವರು ಮೊನ್ನೆ ಅಷ್ಟೇ ಒಂದು ಮಾತು ಹೇಳಿದ್ದಾರೆ, ಇನ್ ಮುಂದೆ ನಮ್ಮ ನಾಯಕರು ಯಾರು ಸುಮಲತಾ ಅವ್ರ ಬಗ್ಗೆ ಮಾತಾಡಬಾರದು, ಆ ಪ್ರಸ್ತಾಪನೂ ಬರಬಾರದು ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ತಿರ್ಗಾ ಮತ್ತೆ ಮತ್ತೆ ಯಾಕೆ ನನ್ನ ಹೆಸರನ್ನ ಇವರು ಬಳಸ್ಕೊತಾ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವರ ನಾಯಕರು ಏನ್ ಹೇಳಿದ್ದಾರೆ, ಅವ್ರ ಲೀಡರ್ ಏನ್ ಹೇಳಿದ್ದಾರೆ, ಸಿಎಂ ಅವರೇ ಸ್ವತಃ ಹೇಳಿರೋದ್ರಿಂದ ಅದನ್ನ ಅವ್ರು ಪಾಲಿಸ್ಕೊಂಡು ಹೋಗೋದು ಒಳ್ಳೇದು ಅಂತ ನನ್ಗೆ ಅನಿಸ್ತಾ ಇದೆ. ನಿಮ್ಮ ಕಾರ್ಯಕರ್ತರ ನಿಮ್ಮ ಅಭಿಮಾನಿಗಳಿಗೆ ಈ ಹಂತದಲ್ಲಿ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ ಅಂತಕ್ಕಂಥದ್ದು? ಅವ್ರು ನನ್ನ ಜೊತೆಯಲ್ಲಿದ್ದಾರೆ, ನಾನು ಅವ್ರ ಜೊತೆಯಲ್ಲಿ ಇರ್ತೀನಿ, ಅಷ್ಟೇ ನಾನು ಹೇಳ್ತೀನಿ. ಯಾವ ಪದ ನಾವು ಯಾವತ್ತು ತಿಳಿಸ್ತೀರಾ? ಎಲ್ಲ ಹೇಳ್ತೀನಿ. ಯುವಕನ್ನ ತೇಜೋದಯ ಮಾಡುವಂತ ಕೆಲಸವನ್ನ ದಯಮಾಡಿ ಮಾಡುವಂತ ಕೆಲಸವನ್ನ ನೀವು ಮಾಡಬೇಡಿ ಅಂತೇಳಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಇವತ್ತು ಪ್ರಾರ್ಥನೆಯನ್ನು ಮಾಡ್ತೀವಿ. ಜೊತೆಗೆ ಈ ಸಾರಿ ಮತ್ತೊಮ್ಮೆ ಕರ್ನಾಟಕದ ನಮ್ಮೆಲ್ಲರ ರೈತರ ನಾಯಕ, ಈ ದೇಶದ ಪ್ರಧಾನಿ ಆಗುವಂತ ಅವಕಾಶ ಇದೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮತ್ತೊಮ್ಮೆ ಈ ಸಾರಿ ನಮ್ಮೆಲ್ಲರ ನಾಯಕ ಆದಂತ ದೇವೇಗೌಡ ಸಾಹೇಬರು ಈ ರಾಷ್ಟ್ರದ ನಾಯಕರಾಗಿ ಈ ದೇಶದ ಪ್ರಧಾನಮಂತ್ರಿ ಆಗುವಂತ ಯೋಗ ಮತ್ತೊಮ್ಮೆ ಬರ್ತಾ ಇದೆ. ಇದನ್ನ ದಯವಿಟ್ಟು ಗಮನಿಸಿ ಆ ಕಾರಣದಿಂದ ನಿಖಿಲ್ ಕುಮಾರಸ್ವಾಮಿರವ್ರನ್ನ ತಾವೆಲ್ಲರೂ ಆಯ್ಕೆ ಮಾಡುವಂತ, ಅತ್ಯಂತ ಬಹುಮತದಿಂದ ಆಯ್ಕೆ ಮಾಡುವಂತ ಕೆಲಸವನ್ನು ಮಾಡಿ ಅಂತೇಳಿ ನಾನು ಸಹ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಬದ್ಧ ಇದ್ದೇವೆ ಅನ್ನುವಂತ ಮಾತೇಳಿ ನಿಮ್ಮೆಲ್ಲರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ರಾಜ್ಯಾಧ್ಯಕ್ಷರಾದಂತ ಎಚ್ ವಿಶ್ವನಾಥ್ ಸಾಹೇಬರು ನಿಮ್ಮನ್ನ ಕುರಿತು ಮಾತಾಡ್ತಾರೆ. ಜೆ ಡಿ ಎಸ್ ಮತ್ತು ಕಾಂಗ್ರೆಸ್
ಎರಡೂ ಪಕ್ಷಗಳ ಮೈತ್ರಿಯಲ್ಲಿ ಮುಂದಿನ ಸಂಸತ್ತಿನ ಚುನಾವಣಾ ಹೋರಾಟ, ಅದನ್ನು ಜ್ಯೋತಿ ಬೆಳಗಿ ಬಹಳ ಅಭಿಮಾನದಿಂದ ತಮ್ಮತ್ತ ನೋಡಿ ಕುಳಿತಿರ್ತಕ್ಕಂಥ ಭಾರತದ ಪ್ರಧಾನಮಂತ್ರಿಗಳಾಗಿ ಯಶಸ್ವಿ ಆಡಳಿತವನ್ನು ಕೊಟ್ಟಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರಿ, ನಾಡ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರೇ, ನನ್ನ ಗೆಳೆಯ ಶಿವರಾಮೇಗೌಡರಿ, ನಮ್ಮ ಜಿಲ್ಲೆಯ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ರಮೇಶ್, ಎಲ್ಲ ಸಚಿವ ಶಾಸಕ ಸನ್ಮಿತ್ರರುಗಳೇ ಮತ್ತು ನಮ್ಮ ಅಭ್ಯರ್ಥಿಗಳಾದಂಥ ನಿಖಿಲ್ ಕುಮಾರಸ್ವಾಮಿಯವರೇ, ಎಲ್ಲ ಅಭಿಮಾನದ ಹಿರಿಯರೇ, ಯಜಮಾನರುಗಳೇ, ಯುವಕರೇ ಮತ್ತು ಮಹಿಳೆಯರೇ, ಸ್ನೇಹಿತರೇ, ಮಾಧ್ಯಮದ ಬಂಧುಗಳೇ, ಇವತ್ತು ಬಹಳ ಒಳ್ಳೆಯ ದಿವಸ ಅಂತಂಥೇಳಿ ದೇವೇಗೌಡರ ಆದೇಶದ ಮೇರೆಗೆ ನಮ್ಮ ಹಿರಿಯ ಮಂತ್ರಿಗಳಾದಂಥ ತಮ್ಮಣ್ಣನವರು ನಿಖಿಲ್ ಕುಮಾರಸ್ವಾಮಿಯವರ ಹೆಸರನ್ನು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರದ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಾಗಿ ಘೋಷಣೆ ಮಾಡಿದ್ದಾರೆ. ಮುಂದೆ 18ನೇ ತಾರೀಕು ಮುಂದಿನ ತಿಂಗಳು ನಡೆಯುವಂಥ ಚುನಾವಣೆಯಲ್ಲಿ ನಮ್ಮ ಚಿಹ್ನೆಯಾದಂಥ ತೆನೆಹೊತ್ತ ಮಹಿಳೆಯ ಗುರುತಿನ ಮುಂದೆ ಆ ಗುಂಡಿಯನ್ನು ಒತ್ತುವುದರ ಮೂಲಕ ಇಡೀ ಮಂಡ್ಯ ಜನ ನಿಖಿಲ್ ಕುಮಾರಸ್ವಾಮಿಯವರನ್ನು ಮಂಡ್ಯ